ಹಲೋ ನಮಸ್ಕಾರ ವೆಲ್ಕಮ್ ಟು ಪವರ್ ಟಿ ವಿ ವಿಶೇಷ ಕಾರ್ಯಕ್ರಮ ನಾನು ನಿಮ್ಮ ರಾಘವ ಸೂರ್ಯ ಇವತ್ತು ವಿಶೇಷ ಕಾರ್ಯಕ್ರಮ ಅಂತ ಸುಮ್ಮನೆ ಫಾರ್ಮಾಲಿಟೀಸ್ಗೆ ಹೇಳ್ತಾ ಇಲ್ಲ ವಿಶೇಷತೆ ಜೊತೆಗೆ ಒಂದಿಷ್ಟು ಭಾವನಾತ್ಮಕ ಕ್ಷಣಗಳಿಗೆ ಕಾರಣವಾಗಬಹುದು ಅನ್ನೋದು ನನ್ನ ನಿರೀಕ್ಷೆ ಮತ್ತು ನಂಬಿಕೆ ಹಾಗೂ ವಿಶ್ವಾಸ ಕಾರಣ ಅಂತಹ ಒಬ್ಬ ದೂರದೃಷ್ಟಿ ದೂರದೃಷ್ಟಿಯೋಂಥ ನಾಯಕನ ಜೊತೆ ಇದ್ದಾಗ ಅವರ ಪ್ರಭಾವಳಿಯಲ್ಲಿ ಬಂದಾಗ ನಮ್ಗೆ ಆ ರೀತಿ ಫೀಲ್ ಆಗೋದು ಬಹಳ ಸಹಜ ಇವತ್ತು ಅಂತಹ ಒಬ್ಬ ವ್ಯಕ್ತಿಯ ಜೊತೆ ವ್ಯಕ್ತಿತ್ವದ ಜೊತೆ ಜನನಾಯಕನ ಜೊತೆ ನಾವು ಮಾತನಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಹೌದು ಶಿಡ್ಲಘಟ್ಟದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಿ ಕಲ್ ರಾಮಚಂದ್ರ ಗೌಡ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಸರ್ ತುಂಬ ಚೆನ್ನಾಗಿದೆ ತಾವು ರಾಜಕಾರಣಿಯ ಉದ್ಯಮಿಯ ಒಬ್ಬ ಆರ್ಕಿಟೆಕ್ಟ ಏನಂತ ನಿಮ್ಮನ್ನು ಡಿಫೈನ್ ಮಾಡ್ಬೇಕು ಸರ್ ತಮ್ಮನ್ನು ಯಾವ ನೋಡ್ಕೊಳಕ್ಕೆ ಇಷ್ಟಪಡ್ತೀರಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನೀಗ ರಾಜಕಾರಣಿ ರಾಜಕಾರಣಿ ಓಕೆ ಆದರೆ ನಾವು ಬಂದಿರತಕ್ಕಂಥ ನೆಲೆ ರೀತಿ ಎಲ್ಲರ ಥರನೇ ರೈತ ಕುಟುಂಬ ರೈತನಾಗಿ ವಿದ್ಯಾವಂತನಾಗಿ ಉದ್ಯೋಗ ಮಾಡಿ ಸಮಾಜ ಸೇವೆ ಮಾಡಿಕೊಳ್ತಾ ನಾವು ಈಗ ರಾಜಕಾರಣ ಬಂದಿದ್ದೀವಿ ಕಾರಣ ನಮಗಿದೊಂದು ಇನ್ಸ್ಟ್ರೂಮೆಂಟ್ ಜನ ಸೇವೆ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ನಮಗೆ ಇರ್ತಕ್ಕಂಥದ್ದು ನಮ್ಮ ರಾಜಕಾರಣ ಸೊ ಹಂಗಾಗಿ ನಾನೀಗ ರಾಜಕಾರಣಿ ನಿಜ ಸರ್ ರಾಜಕಾರಣ ಅಂದರೆ ರಾಜಕಾರಣಿ ಅಂದರೆ ಜನ ಹೆದರೋ ಅಂಥ ಸ್ಥಿತಿ ಇರುವಾಗ ನೀವು ರಾಜಕಾರಣಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಲ್ಲ ಏನಾದರೂ ವಿಶ್ವಾಸದ ಹಿಂದಿರುವಂಥ ರಹಸ್ಯ ಸೀಕ್ರೆಟ್ ಮೋದಿಜಿಯ ಫ್ಯಾನ್ ನಾನು ಮೋದಿಜಿ ಇನ್ಸ್ಪಿರೇಷನ್ ಮೇಲೆ ನಾವು ಇವತ್ತು ರಾಜಕಾರಣ ಕಡೆ ನೋಡಿದ್ದೀವಿ ಸುಮಾರು ನಮ್ಮ ಬಾಲ್ಯದಿಂದ ನಾವು ರಾಜಕಾರಣ ನೋಡ್ತಾ ಇದ್ದೀವಿ ಸುಮಾರು ಸರಿ ನಾವು ಊರಲ್ಲಿದ್ದೇ ವೋಟ್ ಮಾಡೋಕ್ಕೆ ಹೋಗದಿಲ್ದಕ್ಕಂಥ ಕ್ಷಣಗಳಿದೆ ಕಾರಣ ಅಂತಂದರೆ ಇರತಕ್ಕಂಥ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಅಂಬೇ ಅಂಬೇಡ್ಕರ್ ಜಿ ಬಟ್ ಆದರೆ ಅದರಲ್ಲಿ ಸುಮಾರು ಜನ ಅದನ್ನು ದುರುಪಯೋಗ ಪಡ್ಕೊಂಡು ಅಡ್ಡದಾರೆಯಲ್ಲಿ ನಾಯಕತ್ವ ತಗೊಂಡು ಮಾಡ್ತಕ್ಕಂಥ ಸೇವೆಯ ಹೆಸರಲ್ಲಿ ಬಂದು ಬ್ಯಾರು ಮಾಡ್ತಕ್ಕಂಥದ್ದು ನಿದರ್ಶನಗಳಿದೆ ಆದರೆ ಮೋದಿಜಿಯವರು ಮಾಡ್ತಕ್ಕಂಥ ನಮ್ಮ ಗುಜರಾತ್ ಮಾಡಲಿಂದ ಅವರು ಗುಜರಾತಲ್ಲಿ ಮಾಡ್ತಕ್ಕಂಥ ಒಂದು ಮಾಡಲಾಗಿ ಮಾದರಿಯಾಗಿ ನಮ್ಮ ರಾಜ್ಯ ರಾಜರ ಥರ ಅವ್ರಿಗೆ ನಾವೆಲ್ಲ ಇಂಡಿಯಾ ಪೂರ್ತಿ ಅವರಿಗೆ ನಮಗೆಲ್ಲ ಒಂದೊಂದು ಓಟು ಮೋದಿಜಿ ಕೊಟ್ಟು ಅವರು ಗೌರವ ಲೋಕಸಭಾ ಚುನಾವಣೆ ಇದ್ದಾಗ ಅವ್ರು ಪ್ರಧಾನಿ ಆಗ್ತಾರೆ ಅಂತನೋ ಪ್ರಧಾನಿ ಅಭ್ಯರ್ಥಿ ಇದ್ದಾಗಲೂ ಮೋದಿಜಿ ಹೆಸರು ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ ಆದರೆ ನೀವು ಅಸೆಂಬ್ಲಿ ಎಲೆಕ್ಷನಲ್ಲೂ ಮೋದಿಜಿಯವರ ಹೆಸರು ಹೇಳ್ತಾ ಇದ್ದೀರಲ್ಲ ಏನಿದ್ರೆ ಹಾಕಿ ಈಗ ತಮಗೊಂದು ಗೊತ್ತಿರಲಿ ಮೋದಿಜಿ ಅವ್ರಿಗೆ ಯಾರು ಊಟ ಹಾಕಿದ್ದು ನಮ್ಮ ಅಸೆಂಬ್ಲಿಯಲ್ಲಿ ನಮ್ಮ ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಹಾಕಿದ್ದೀವಲ್ಲ ಯಾಕೆ ಓಟ್ ಹಾಕ್ತೀವಿ ನಮ್ಮ ದೇಶ ಹೇಳಿದ್ರೆ ಒಬ್ಬ ನಮ್ಮ ನಾಯಕರು ಇರಬೇಕು ಅದೇ ರೀತಿ ರಾಜ್ಯ ಉಳಿಬೇಕಂದ್ರೆ ಅದು ಮತ್ತೊಬ್ಬರ ನಾಯಕರು ಇರಬೇಕು ಅದೇ ರೀತಿ ನಾವು ಶಿಡ್ಲಘಟ್ಟ ಉಳಿಬೇಕಂದ್ರೆ ಶಿಡ್ಲಘಡ್ದಲ್ಲೂ ಒಬ್ಬರು ನಾಯಕರು ಬೇಕು ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ರಾಷ್ಟ್ರದಲ್ಲಿ ಬಿ ಜೆ ಪಿ ಕಳೆದ ಹಲವು ವರ್ಷಗಳಿಂದ ಹಲವು ದಶಕಗಳಿಂದ ಇಲ್ಲಿ ಬಿ ಜೆ ಪಿಗೆ ಯಾವ ನೆಲನೇ ಇಲ್ಲ ಅಂಥದ್ರಲ್ಲಿ ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಇಲ್ಲಿ ಬಂದು ಅದು ಶಿಡ್ಲಘಟ್ಟದಲ್ಲಿ ಬಂದು ಅಭ್ಯರ್ಥಿಯಾಗಿ ನೆಲ್ತೀರಿ ಅಂತ ಹೇಳಿದರೆ ಇದೊಂದು ಯಾಕೋ ದೊಡ್ಡ ಸಾಹಸ ಅಂತ ಅನ್ನಿಸ್ತಾ ಇಲ್ವ ತಮಗೆ ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕ್ಷಣಗಳಲ್ಲಿ ಕೈ ಗುರುತು ಯಾರಕ್ಕೆ ಸಿಕ್ಕಿದ್ರೆ ಅವರು ಎಮ್ ಎಲ್ ಎ ಆಗ್ತಾಯಿದ್ರು ಕಾರಣ ಅಂತ ಹೇಳಿದ್ರೆ ಒಂದಷ್ಟು ನಾಯಕತ್ವ ನಾಯಕತ್ವವೇ ಬಂದು ಚಿಹ್ನೆ ಆ ಚಿಹ್ನೆ ಬಂದು ಇವತ್ತು ಕಮಲ ಚಿಹ್ನೆ ಆಗಿದೆ ಹಂಗಾಗಿ ಜನರು ಈಗ ನಮ್ಮ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದಾರೆ ಕಮಲ ಅರಳತಕ್ಕಂಥ ಕ್ಷಣಗಳು ಬಂದಿದೆ ನಮ್ಮ ಹಾದಿ ತುಂಬ ಸುಲಭವಾಗಿದೆ ಹಂಗಾಗಿ ತುಂಬ ಸುಲಭವಾಗಿ ಬಿ ಜೆ ಪಿ ಶಿಡ್ಗಡ್ದಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ಕಟ್ತಕ್ಕಂಥ ಕ್ಷಣಗಳಾಗಿದೆ ಯಾಕೆ ಸರ್ ಶಿಡ್ಲಘಟ್ಟ ತಮ್ಮ ಆಯ್ಕೆ ತಮ್ಗೆ ಗೊತ್ತಿರಲಿ ನಾವು ಶಿಡ್ಲಘಟ್ಟ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ರೈತರ ಮಗ ನಾವು ಶಿಡ್ಲಘಟ್ಟ ನೋಡ್ತಾ ಇದ್ವಿ ನಾವು ರೇಷ್ಮೆ ಬೆಳೀತಾ ಇದ್ವಿ ರೇಷ್ಮೆ ಬೆಳೆದು ನಾವು ಶಿಲ್ಗಡ್ಡೆ ಇದ್ದರೆ ಆ ಶಿಡ್ಗಡ್ದಲ್ಲಿರ್ತಕ್ಕಂಥ ಮಾರ್ಕೆಟ್ಟು ಆ ಕಾಲದಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು ಕ್ಲೀನ್ ಇರ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಚೆನ್ನಾಗಿದ್ದರು ಬಟ್ ಈಗಿರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಗೂಡಿನ ಮಾರ್ಕೆಟು ಒಂದು ವ್ಯವಸ್ಥೆ ತುಂಬ ಕೆಟ್ಟಿದೆ ಸುಮಾರು ಒಂದು ಮೂವತ್ತು ನಲವತ್ತು ಐವತ್ತು ವರ್ಷಗಳಲ್ಲಿ ಏನು ಎರಡೂ ರಾಜ್ಯ ರಾಜ್ಯಭಾರ ಮಾಡಿತ್ತು ಮಾಡಿರ್ತಕ್ಕಂಥ ಕ್ಷಣಗಳಲ್ಲಿ ಸುಧಾಕರ್ ಡಾಕ್ಟರ್ ಸುಧಾಕರ್ ಸಚಿವರಾಗಿದ್ದಕ್ಕಂಥ ಒಂದು ಅವರ ಒಂದು ನೇತೃತ್ವದಲ್ಲಿ ಅವರು ಕೂಡ ಬಿ ಜೆ ಪಿನ ಸೇರ್ಪಡೆಯಾಗಿದ್ದರು ಅದರ ಜೊತೆಗೆ ನಾವು ಈಗ ಬಿ ಜೆ ಪಿ ಸೇರ್ಪಡೆ ಆದಮೇಲೆ ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ದೊಡ್ಡ ಪಕ್ಷವಾಗಿ ಈಗ ಶಿಡ್ಲಘಟ್ಟದಲ್ಲಿ ಹೊರದು ಕಮಲದ ಕೈಗೆ ಬಲ ಬಂದಿದೆ ಅಂತ ಹೇಳ್ತಾ ಇದ್ರಿ ಕಮಲಕ್ಕೆ ಸೂರ್ಯ ಕಿರಣಗಳು ಬಂದಿತ್ತು ಹೊಡೆದ ತಕ್ಷಣ ಮೇಲೆ ಎದ್ದ ತಕ್ಷಣ ಹಾಗೆ ಹಂಗಾಗಿ ಇವತ್ತು ಸೂರ್ಯ ಕಿರಣಗಳು ಒಂದು ತಟ್ತಾ ಇದೆ ಆದ್ರೆ ಸರ್ ಈಗ ನೀವು ಸಿಲ್ಕು ಮಿಲ್ಕು ಅಂತ ಹೇಳಿದ ತಕ್ಷಣ ಬೇರೆ ಊರಿನ ಜನತೆಗೆಲ್ಲ ಓ ಬಹಳ ಪಾಪ್ಯುಲರ್ ಅಂತೀವಿ ಆದ್ರೆ ಹಂಗಿಲ್ವಲ್ಲ ಹಕ್ಕಿ ಸಮುದ್ರದ ಅಲೆಯ ವಿರುದ್ಧ ನೀವು ಈಜ್ತಾ ಇದ್ದೀರಿ ಸಾಹಸಕ್ಕೆ ಕೈ ಹಾಕ್ತಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ ಪದೇ ಪದೇ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ತಾ ಇಲ್ವಾ ಏನಿಲ್ಲ ತಮಗೆಲ್ಲ ಗೊತ್ತಿರಲಿ ನಮ್ಮ ಎರಡೂ ಜಿಲ್ಲೆಯಲ್ಲಿ ಕೋಲಾರ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಭೂಮಿ ಒಳಗಡೆ ಇರ್ತಕ್ಕಂಥದ್ದು ಚಿನ್ನ ತಮ್ಗೆ ಗೊತ್ತಿದೆ ಕೋಲಾರ ಗೋಲ್ಡ್ ಫೀಲ್ಡ್ ಕೆ ಜಿ ಎಫ್ ಭೂಮಿ ಒಳಗಡೆ ಇರ್ತಕ್ಕಂಥ ಒಂದು ಚಿನ್ನ ಭೂಮಿ ಮೇಲೆ ಇರ್ತಕ್ಕಂಥ ಬೆಳೆ ಬೆಳ ಅದು ನಮ್ಮ ಬಂಗಾರ ತಕ್ಕಂಥ ಬೆಳೆ ಸಿಲ್ಕು ಅದ್ರ ಜೊತೆಗೆ ಮತ್ತೆ ಮಿಲ್ಕು ಇಷ್ಟೊಂದು ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಲ್ಲೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಭೂಮಿ ಅಷ್ಟೊಂದು ಫಲವತ್ತಾದಂಥ ಭೂಮಿ ಈಗ ಅದಕ್ಕೇನೋ ಮಾರ್ಕೆಟಿಂಗ್ ಇಶ್ಯೂಸ್ ಇತ್ತು ಕೈಗಾರಿಕೆ ಇಶ್ಯೂಸ್ ಇತ್ತು ಅದನ್ನು ನಾವೀಗ ಕಟ್ಟಬೇಕು ಅಂತ ನಮ್ಮ ಗುರಿ ಈಗ ನಮಗೆ ಬರ್ತಕ್ಕಂಥ ಒಂದು ಹಾಲುಗಾಗಲಿ ಒಂದು ಸಿಲ್ಕ್ಗಾಗಲಿ ಅನುಕೂಲ ಇದ್ದರೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳು ಕೂಡ ಅದೊಂದು ತುಮಾರದೊಂದು ನಿರುದ್ಯೋಗ ಇದೆ ಉದ್ಯೋಗ ಸೃಷ್ಟಿಯಾಗುತ್ತೆ ನಮ್ಮ ರೈತರಿಗೆ ಒಳ್ಳೆ ಬೆಲೆ ಬರುತ್ತೆ ಫೈನ್ ಸರ್ ತಾವೊಬ್ಬ ಆರ್ಕಿಟೆಕ್ಟ್ ಆದಂಥವರು ಉದ್ಯಮಿ ಆದಂಥವರು ಅಂತ ಕೆಲವೇ ಕೆಲವು ತಿಂಗಳಿಂದ ನೀವು ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಖಾಡ ಕೇಳಿತಾ ಇದ್ದೀರಿ ಇದರಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗಿದ್ದೇನು ವಾಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ ಇಲ್ಲಿ ತಮಗೆಲ್ಲ ಗೊತ್ತು ಸಿವಿಲ್ ಇಂಜಿನಿಯರ್ ಅಂದ್ರೆ ಅಂದರೆ ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಮಾಡ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ಅಂತ ಕರೆಕ್ಟ್ ಸೊ ಅದೊಂದು ಒಂದು ನಾವು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಏನಿದೆ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಈಗ ನಮಗೆ ಗೊತ್ತಿರ್ಬೋದು ಬೆಂಗಳೂರು ಏರ್ಪೋರ್ಟು ಒಂದು ಡಿಸೈನ್ ಮಾಡಿದ್ರು ಒಬ್ಬರಾದರೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಮಾಡಿದ್ರೊಬ್ಬರಾದ್ರೆ ಇಂಟೀರಿಯರ್ಸ್ ನಾನು ಮಾಡಿದ್ದೀನಿ ಅದು ಇಟ್ ಇಸ್ ಅ ಚಾಲೆಂಜಿಂಗ್ ಜಾಬ್ಸ್ ನಮಗೆ ಇನ್ಫೋಸಿಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುಮಾರು ಇನ್ಫೋಸಿಸ್ ಒಂದೇ ಅಲ್ಲ ಸುಮಾರು ಎಮ್ ಎನ್ ಸಿ ಕಂಪ್ನಿಗಳಿಗೆ ನಾವು ಇಂಟೀರಿಯರ್ಸ್ ಮಾಡಿದ್ದೀವಿ ಹಂಗಾಗಿ ನಮಗೀಗ ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಒಂದು ಕೋಲಾರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳು ನಮಗೆ ಗೊತ್ತಿರೋದ್ರಿಂದ ಒಂದಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೀಗ ಸಿಕ್ಕಿದೆ ಗೊತ್ತಿರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸ್ ಎಲ್ಲ ದೊಡ್ಡ ಪ್ರಯೋಗಕ್ಕೆ ಕತ್ತರಿಗೆ ಮುಂದಾಗಿದೆ ಅಲ್ಲ ಇದು ಸರ್ಜರಿ ಸರ್ಜರಿ ಅಲ್ಲ ಇದು ನಮ್ಮ ಅಭಿವೃದ್ಧಿ ಕಡೆ ಓಕೆ ನಮ್ಮ ದೇಶ ಉಳಿತಕ್ಕಂಥ ಸರ್ಜರಿ ಬೇಕಾಗುತ್ತೆ ಪ್ರಾಬ್ಲಮ್ ಇದ್ರೆ ಆರೋಗ್ಯ ಕೆಟ್ಟಿದ್ರೆ ಸರ್ಜರಿ ಬೇಕು ನಮ್ಮ ಇಲ್ಲ ಫಲವತ್ತಾಗಿ ಇರತಕ್ಕಂಥ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಇರೋದ್ರಿಂದ ಇನ್ನು ಮತ್ತಷ್ಟು ಗಟ್ಟಿ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ನಿಮ್ಮ ಸಕಾರಾತ್ಮಕ ಚಿಂತನೆಯನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಸರ್ ಆದರೆ ನೀವು ಹೇಳಿದರೆ ಹಳ್ಳಿಯಲ್ಲಿ ಹುಟ್ಟಿದವರು ಅಂತ ಹೇಳಿ ಆದರೆ ತಾವೀಗ ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇದ್ದೀರಿ ಚಿನ್ನದ ಸ್ಪೂನ್ಗಳಲ್ಲಿ ಊಟ ಮಾಡ್ತಿದ್ದೀರಿ ಇವ್ರ ಮಾತನ್ನೆಲ್ಲ ನಾವೇನು ನಂಬ್ಕೊಳ್ಳೋಕ್ಕಾಗತ್ತಪ್ಪವು ಅಂತ ನಿಮ್ಮ ಜನ ಅಂತಾರೆ ಅವಾಗೇನು ಹೆಂಗೆ ಹೆಂಗೆ ನಂಬೇಕು ಅವ್ರು ನಿಮ್ಮನ್ನು ನಾನು ಒಬ್ಬ ಸೀಕಲ್ ರಾಮಚಂದ್ರ ಗೌಡ ಅಂತ ಹೇಳಿದ್ರೆ ನನ್ನ ಹೆಸರು ಮುಂದೆ ನಮ್ಮ ಊರಿದೆ ಕರೆಕ್ಟ್ ನಮ್ಮ ನನಗೆ ಒಂದು ಅರ್ಥ ಆಗಿರ್ತಕ್ಕಂಥದ್ದು ಜನ್ಮಭೂಮಿ ಕರ್ಮಭೂಮಿ ನಾವು ಎಲ್ಲೇ ಹೋಗ್ಲಿ ಹುಟ್ಟಿದವರು ಮತ್ತೆ ವಾಪಸ್ಸೇ ಬರಬೇಕು ಹೌದಲ್ವಾ ಯಾವಾಗ ಬರ್ತೀವಿ ಹುಟ್ಟಿದ್ದು ವಾಪಸ್ ಅಂತ ಹೇಳಿದ್ರೆ ಎಷ್ಟೇ ಶ್ರೀಮಂತ ಇರಲಿ ಎಷ್ಟೇ ವಿದೇಶದಲ್ಲಿರಲಿ ವಾಪಸ್ ಬರ್ತಕ್ಕಂಥದ್ದು ಮತ್ತೆ ಹುಟ್ಟು ಊರಿಗೆ ಯಾಕಂದರೆ ಅಲ್ಲಿ ರಿಸರ್ವ್ ಆಗಿರ್ತದೆ ಆ ರಿಸರ್ವ್ ಆಗಿರ್ತಕ್ಕಂಥ ಜಾಗಕ್ಕೆ ಬರಬೇಕಾಗತ್ತೆ ನಾವು ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀವಿ ಅಷ್ಟೇ ಸರ್ ನಿಮ್ಮ ಎದುರಾಳಿಗಳು ಇವರು ನಮ್ಮೂರವ್ ಅಲ್ಲ ಅಂತ ಹಬ್ಬಿಸ್ತಾ ಇರುವಾಗ ಚಾಲೆಂಜಿಂಗ್ ಅಂತ ಅನ್ಸಲ್ವಾ ನಿಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಈಗಾಗಲೇ ಲಿಸ್ಟ್ ಅನೌನ್ಸ್ ಆಗಿದೆ ವಿ ಸೋಮಣ್ಣವರು ಎಲ್ಲಿದ್ದವರು ಗೋವಿಂದ ರಾಜನಗರ ಗೋವಿಂದರಾಜನಗರದಲ್ಲಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಯಾರು ಆಪೋಸಿಟ್ ಅವ್ನ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರ ಅಪೋಸ್ಟ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಎದುರಾಳಿಗೆ ಎದುರಾಳಿ ಹೆಂಗಿರಬೇಕು ಆ ವ್ಯಕ್ತಿ ನೋಡಿ ಮಾಡ್ತಾರೆ ಓಕೆ ಹಂಗಾಗಿ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಏನು ನಮ್ಮ ಬಿ ಜೆ ಪಿಯ ಬಾವುಟ ಆರುತ್ತೆ ಅಂತ ಇರಬೇಕಾದ್ರೆ ಎದುರಾಳಿಗೆ ಇದೊಂದು ಇನ್ಸ್ಟ್ರೂಮೆಂಟ್ ಅಂತ ಮಾತಾಡ್ತಾ ಇದೆ ಬಟ್ ಇಟ್ ಈಸ್ ನಾಟ್ ಅ ಇನ್ಸ್ಟ್ರೂಮೆಂಟ್ ಫಾರ್ ದ್ ಜನಕ್ಕೆ ಒಬ್ಬ ವಿದ್ಯಾವಂತ ಬೇಕು ಕೆಲಸ ಮಾಡೋಣ ಬೇಕು ಸೇವಕ ಬೇಕು ಅದನ್ನು ಆವಕೆ ಮಾಡ್ಕೊಂಡು ತುಂಬ ಬುದ್ಧಿವಂತರಿದ್ದಾರೆ ಅದೆಲ್ಲ ದಿಸ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ನೀವು ಎಲ್ಲಿಂದ ಬೇಕಾದ್ರೂ ಸ್ಪರ್ಧಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವೇ ನಾನು ಭಾರತೀಯ ಕರೆಕ್ಟ್ ಎಲ್ಲಾದರೂ ಸ್ಪರ್ಧಿಸಬೋದು ಫೈನ್ ಸರ್ ಎದುರಾಳಿಗಳಿಗೆ ಸಂವಿಧಾನದಲ್ಲಿ ಏನಾದರೂ ಇದೆಯಾ ಯು ಹ್ಯಾವ್ ರೈಟ್ ನಾ ಇಂದಿರಾ ಗಾಂಧಿಯವರು ಕರ್ನಾಟಕದಲ್ಲಿ ಯಾಕೆ ಬಂದು ಆ ಕಾಲದಲ್ಲಿ ಹೇಗೆ ಅವರಿಗೆ ಚಿಕ್ಕಮಗಳೂರು ಇಲ್ಲೇ ಬಂದು ಸ್ಪರ್ಧಿಸಿದ್ರು ಯಾಕೆ ಬಂದ್ರು ಸಂವಿಧಾನದಲ್ಲಿ ಇಲ್ವಲ್ಲ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಕ್ವಶನ್ ಮಾಡ್ತಕ್ಕಂಥ ರೈಟ್ ಯಾರಿಗೂ ಇಲ್ಲ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ ಇವರು ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ ಅಂತಾರೆ ಬಿಸ್ನೆಸ್ ಮ್ಯಾನ್ ಆಲ್ರೆಡಿ ಅಂತ ಹೇಳ್ತಾರೆ ನನಗೆ ನಾಲ್ಕು ರೀತಿ ಬಿಸ್ನೆಸ್ ಮಾಡೋದ್ ಗೊತ್ತು ಅಗ್ರಿಕಲ್ಚರು ಮಾಡ್ತೀನಿ ಹೆಲ್ತ್ ಕೇರಲ್ಲಿದ್ದೀನಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಇದ್ದೀನಿ ಇಂಟೀರಿಯರ್ಸಲ್ಲಿ ಇದ್ದೀನಿ ಈಗ ರಾಜಕಾರಣ ಸೆಲೆಕ್ಟ್ ಮಾಡ್ಕೊಂಡಿರೋದು ಒಳ್ಳೆ ಸೇವೆಗೆ ಮಾತ್ರ ಬಿಸ್ನೆಸ್ ಬಿಸ್ನೆಸ್ ಮಾಡೋಕ್ಕೆ ಸುಮಾರು ದಾರಿ ಇದೆ ರಾಜಕಾರಣ ಬಿಸ್ನೆಸ್ ಅಂತೇಳಿದ್ರೆ ಅದರಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಯಾರಾದರೂ ಒಂದು ರೂಪಾಯಿ ಯಾರಾದರೂ ಸಂಪಾದ ಒಂದು ಖರ್ಚು ಮಾಡ್ತಕ್ಕಂಥ ಅವ್ರಿಗೆ ಏನಾದರೂ ಇದೆಯಾ ಸಂವಿಧಾನದಲ್ಲಿ ಇಲ್ಲ ಆದರೆ ನಾವು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ ಅಂತ ಕಟ್ಟಿದ್ರೆ ನಾವೇ ರಾಜರು ನಾನು ರಾಜನಾಗಿರ್ಬೇಕಂತ ನೋಡ್ತಾ ಇದ್ದೀನಿ ಬಟ್ ರಾಜಕಾರಣದಲ್ಲಿ ಸೇವಕ್ಕೆ ನಾಗ ಇರ್ಬೇಕಂತ ನೋಡ್ತಾ ಇದ್ದೀನಿ ಇದೊಂದು ನನ್ನ ಪಾಲಿಸಿ ಮಾಡಿಕೊಂಡು ನಾವು ಇವಾಗ ರಾಜಕಾರಣಕ್ಕೆ ಬಂದಿದ್ದೀವಿ ಯಾರು ಶಿಡ್ಲೆ ಘಟ್ಟದಲ್ಲಿ ನಿಮಗೆ ಪ್ರಬಲ ಎದುರಾಳಿ ಯಾರು ನಾನು ಎದುರಾಳಿಯಾಗಿ ಯಾರನ್ನೂ ನೋಡ್ತಾ ಇಲ್ಲ ಕಾರಣ ಹೇಳಿದ್ರೆ ನಮ್ಮ ಜನ ಈಗ ದಂಡೋಪದಂಡ ಎರಡೂ ಪಕ್ಷದಿಂದ ನಮ್ಮ ಪಕ್ಷ ಸೇರ್ತಾ ಇರೋದ್ರಿಂದ ನಮಗೆ ಎದುರಾಳಿನೇ ಇಲ್ಲ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ವಿಶ್ವಾಸ ಬರೋ ಹಾಗೆ ಮತದಾರರು ನಡೆದುಕೊಳ್ತಾರೆ ಆದರೆ ಅವ್ರಿಗೂ ಕೂಡ ವಿಶ್ವಾಸ ಬರಬೇಕಲ್ಲ ಸದಾಶಿವನಗರದಲ್ಲಿರೋರು ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿರೋರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇಲ್ಲೇ ಬಂದು ನೆಕ್ಸ್ಟು ಇರ್ತಾರೆ ಅಂತ ಹೆಂಗೆ ನಂಬಬೇಕು ಈಗ ನೀವು ಇದು ಒಂದೇ ಉದಾಹರಣೆ ಸಾಕ ಅಥವಾ ಇನ್ನೂ ಹಲವು ಉದಾಹರಣೆಗಳನ್ನು ನೀವು ಈಗ ಹೋಗ್ತೀರಾ ಡು ಸದಾಶಿವನಗರದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ವಾಣಿಜ್ಯಕ್ಕೆ ವ್ಯಾಪಾರಕ್ಕೆ ನಾನು ಅಲ್ಲಿದ್ದೀನಿ ನಾವು ಬೇರೆ ಕೆಲಸ ಇತ್ತು ಅಂತ ಹೇಳಿದ್ರೆ ಬಂದು ಊರಲ್ಲಿ ನಮ್ಮ ಸೀಕಲಲ್ಲೇ ತುಂಬ ಅದ್ಭುತವಾಗಿ ನಾವು ಬದುಕಿ ಬಾಳೋಕ್ಕೆ ಮನೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಶಿಡ್ಲಗಡದಲ್ಲೇ ಇರ್ತಕ್ಕಂಥ ಒಳ್ಳೆ ನಮ್ಮ ಆಫೀಸನ್ನ ಸೇವಾ ಸೌಧ ಮಾಡ್ಕೊಂಡಿದ್ದೀವಿ ಈ ಮುಂದಿನ ದಿನ ಸೌಧ ಹೌದು ಮಯೂರ ಸೇವಾ ಸೌಧ ಅಂತ ಮಾಡಿದ್ದೀನಿ ಈಗಲೇ ಆಗಲೇ ಅದು ಮುಂದೆ ಒಂದು ಹಾಸ್ಪಿಟಲ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಹಾಸ್ಪಿಟ್ಲ್ ಮಾಡ್ತಾ ಇದ್ದೀವಿ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀವಿ ಚಿಟ್ಲುಗಡದಲ್ಲಿ ಇಮಿಡಿಯೇಟಾಗಿ ಒಂದು ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀನಿ ಒಂದು ಎರಡು ಆಂಬುಲೆನ್ಸು ಐ ಇನ್ನು ಐ ಸಿ ಯು ಆನ್ ವೀಲ್ಸ್ ಒಂದು ಮಾಡ್ತಾ ಇದ್ದೀನಿ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀನಿ ತದನಂತರ ಮುಂದಿನ ದಿನಗಳಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮಾಡಬೇಕಂತ ಇದೆ ಇಲ್ಲಿ ಓಕೆ ನೀವು ಕಲ್ತಂತ ವಿದ್ಯೆ ರಾಜಕಾರಣದಲ್ಲಿ ಪ್ರಯೋಗ ಆಗ್ತಾ ಇದೆಯಾ ಹೌದೌದು ನಾನು ಒಬ್ಬ ವಿದ್ಯಾವಂತ ಇದ್ದೀನಿ ನಾನು ಬಂದಿರತಕ್ಕಂಥದ್ದು ಸೇವೆ ಮಾಡೋಕ್ಕಿಂತ ಬಂದಿರತಕ್ಕಂಥದ್ದು ಒಂದು ನಿದರ್ಶನ ಒಂದು ಹೇಳ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದೀನಿ ಅವ್ರಿಗೂ ಅರ್ಥ ಆಗ್ತಾ ಇದೆ ಒಬ್ಬ ವಿದ್ಯಾವಂತರನ್ನು ನಾವು ಏನಾದರೂ ಪ್ರೋತ್ಸಾಹ ಕೊಟ್ಟು ಗೆಲ್ಸಿದ್ದೆ ಆದರೆ ನಮ್ಮ ಕೆಲಸ ಮಾಡ್ತಕ್ಕಂಥ ನಂಬಿಕೆ ಇದೆ ಅದು ನಮಗೆ ಒಂದು ಈಸಿ ವೇ ಆಗಿದೆ ನಮಗೆ ಇವತ್ತು ರಾಜಕಾರಣ ಮಾಡೋದಕ್ಕೆ ಸಿಕ್ಕಲ್ ರಾಮಚಂದ್ರ ಗೌಡರಿಗೆ ಸ್ಟಾರ್ ಕ್ಯಾಂಪೇನರ್ಸ್ ಅವಶ್ಯಕತೆ ಇದೆಯಾ ಎಲೆಕ್ಷನ್ ಈಗ ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಒಂದು ದಿನಗಳಿರೋದ್ರಿಂದ ಇರೋದ್ರಿಂದ ಎಲ್ಲರೂ ಬಂದು ಈಗ ರಾಮಚಂದ್ರ ಗೌಡ ಅಂದ್ರೆ ಏನು ಅಂತ ಗೊತ್ತಿರೋರು ಬಂದು ಹೇಳ್ತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ವಾ ಹಂಗಾಗಿ ನಮಗೆ ಅದು ಅವಶ್ಯಕತೆ ಇದೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮತ್ತು ನಮ್ಮ ನಾಡಿನ ಸುದೀಪ್ ನಿಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಅಂತ ಕೇಳಲ್ಪಟ್ವಿ ನಿಜಾನ ಹೌದು ನಮಗೆ ಪವನ್ ಕಲ್ಯಾಣ್ ಜಿ ತುಂಬ ಒಡೆನಾಟ ಇರೋದೆ ಅವರು ಒಂದು ಬಿ ಜೆ ಪಿಗೆ ಅವರು ಬೆಂಬಲ ಕೊಟ್ಟು ಸ್ಟಾರ್ ಕ್ಯಾಂಪೇನ್ ಅಂತ ಆಗೋ ಚಾನ್ಸಸ್ ಇದೆ ಅವ್ರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ತಮಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಸ್ಟಾರ್ ಕ್ಯಾಂಪೇನರಿಗೆ ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಅವರು ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ಅವರು ಅದು ಕ್ಯಾಂಪೇನ್ಗೆ ಒಪ್ಪಿಂತ ಮುಂಚೆಯೇ ನಮ್ಗೆ ಹೇಳಿದರು ಚಿನ್ನ ನಾನು ಬರ್ತೀನಿ ನನ್ನ ಅಂತ ನಾನು ನಮ್ಮ ಜನಕ್ಕೆ ಕೇಳಬೇಕು ಅಂತ ಹೇಳ್ತಾಯಿದ್ರು ಅವರು ಸೊ ಅವರು ಬರೋದಿತ್ತು ನಮ್ಮ ಅದೃಷ್ಟ ಅಫಿಷಿಯಲಾಗಿ ಅವರು ಬರತಕ್ಕಂಥ ಒಂದು ಅವಕಾಶ ಆಗಿದೆ ಒಂದು ಸರಿ ಅಲ್ಲ ಎರಡು ಸರಿ ಬರ್ತೀನಿ ನಿಮ್ಮ ಕ್ಷೇತ್ರಕ್ಕೆ ಅಂತ ಒಂದು ಅಂದಿದ್ದ ಒಂದು ಕ್ಷಣ ಇದೆ ನೋಡ್ಬೇಕು ಅವ್ರು ಒಂದು ಸರಿ ಬರ್ತಾರೋ ಎರಡು ಸರಿ ಬರ್ತಾರೋ ಈಗ ಓಕೆ ಒಂದು ಕಡೆ ನೀವು ಮತದಾರರ ಹೃದಯವನ್ನು ಕಬ್ಜಾ ಮಾಡ್ತಾ ಇದ್ದೀರಿ ಇನ್ನೊಂದು ಕಡೆ ಕಬ್ಜಾ ಟೂಗೂ ಕೂಡ ತಾವು ಒಂದು ತಮಗೆ ನಿರ್ಮಾಣ ಕಾರ್ಯಕ್ಕೆ ಕಬ್ಜಾ ಒನ್ ಟೂ ಬಗ್ಗೆ ತಮ್ಗೆ ಹೇಳ್ಬೇಕು ಕಬ್ಜಾ ಒನ್ ಮಾಡಿರ್ತಕ್ಕಂಥದ್ದು ಚಿತ್ರ ಒಂದು ನಮ್ಮ ಆರ್ ಚಂದ್ರು ನಮ್ಮ ಆರ್ ಚಂದ್ರು ಅವರು ಬಂದು ಶಿಡ್ಲಘಟ್ಟದವರು ನಾವು ಅವ್ರನ್ನೆಲ್ಲ ಶಿಲ್ಗಡ್ಡ ರತ್ನನ್ ಅಂತ ಕರಿತೀವಿ ಯಾಕಂದರೆ ನಮ್ಮ ಹಳ್ಳಿ ರೈತರ ಮಗನಾಗಿ ಅವ್ರದ್ದು ಅವ್ರಲ್ಲಿರ್ತಕ್ಕಂಥ ಕಲೆಯನ್ನು ಯಾವ ಮಟ್ಟಕ್ಕೆ ಹೇಳಿದ್ರೆ ಅವ್ರಿಗೆ ಹೇಳೋದು ಒಂದು ಎರಡು ಮೂರು ಪಿಚ್ಚರಲ್ಲಿ ಮಾಡ್ತಾ ಇರಬೇಕು ಅಂತ ಹೇಳ್ಬೋದು ನಾವು ಆಗಿ ಇಟ್ಕೋಬೇಕು ನಾವು ಹೆಂಗೆ ನಾವು ರಾಜಕಾರಣ ಮೋದಿ ಅಂತ ಹೇಳ್ತೀವಿ ನಿನ್ನ ಇಂಡಸ್ಟ್ರಿಯಲ್ಲಿ ನೀನು ಒಬ್ಬ ಒಬ್ಬನ ಇನ್ಸ್ಪಿರೇಷನ್ ಇಟ್ಕೊಂಡು ಆದಿಯಲ್ಲಿ ಕೆಲಸ ಮಾಡಬೇಕಂತ ಇದ್ದೆ ತಮಗೆಲ್ಲ ಗೊತ್ತಿದೆ ರಾಜಮೌಳಿಯವರು ಯಾವ ದಿಕ್ಕಿನಲ್ಲಿ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿನ ತೊಗೊಂಡೋಗ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಅವ್ರಿಗೆ ನೋಡಿ ಹೆಂಗೆ ಅವ್ರು ಏನು ಮಾಡ್ತಾ ಇದ್ದಾರೆ ನೀವೇನು ಮಾಡಿಲ್ಲ ಏನು ಮಾಡಿದ್ರೆ ನೀವು ಆಗ್ಬೋದು ಅಂತ ಹೇಳ್ತಕ್ಕಂಥ ಉದಾಹರಣೆ ಕೊಟ್ಟಿದ ತಕ್ಷಣ ಅವರು ಕಬ್ಜಾ ಒನ್ ಮಾಡಿದ್ರು ಕಬ್ಜಾ ಒನ್ ಸಕ್ಸಸ್ಫುಲ್ ಆದಮೇಲೆ ಕಬ್ಜಾ ಟೂ ಈಗ ಅನೌನ್ಸ್ ಮಾಡಿ ಮಾಡೋಕ್ಕೆ ಹೊಟ್ಟಿದ್ದಾರೆ ತಮ್ಗೆ ಹೇಳಿದೆ ಒಬ್ಬ ರೈತನ ಮಗನಾಗಿ ಒಬ್ಬ ಸಾಧಾರಣ ಮಗನಾಗಿ ಒಬ್ಬ ವ್ಯಕ್ತಿಗೆ ದುಡಿಬೇಕು ದೊಡ್ಡವನಾಗಬೇಕು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ಒಬ್ಬ ಆರ್ ಚಂದ್ರು ಒಬ್ಬ ರೈತನ ಮಗನಾಗಿ ಈ ಮಟ್ಟಿಗೆ ಬೆಳೆದಿದ್ದು ನಮ್ಮ ಸಂತೋಷ ಶಿಡರ್ಗಡದವ್ರು ನಮ್ಮ ಜನಕ್ಕೆಲ್ಲ ಒಂದು ಎಲ್ಲ ಒಂದು ಇನ್ಸ್ಪಿರೇಷನ್ ಎಸ್ ಸರ್ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ಯಾವುದೇ ಪಕ್ಷ ಇರ್ಬೋದು ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಟಿಕೆಟ್ ಪಡಿಬೇಕು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇರ್ತಾರೆ ಎಷ್ಟೋ ವರ್ಷಗಳಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇರೋರ್ಗು ಟಿಕೆಟ್ ಸಿಗೋಲ್ಲ ಅಂಥದ್ರಲ್ಲಿ ಸಿ ರಾಮಚಂದ್ರ ಗೌಡರಿಗೆ ಟಿಕೆಟ್ ಸಿಕ್ಬಿಡುತ್ತೆ ಏನು ಮ್ಯಾಜಿಕ್ ಮಾಡಿದ್ರಿ ಆಸೆ ಇರ್ತಕ್ಕಂಥ ಎಲ್ಲಾರಿಗೂ ಇರುತ್ತೆ ಅದು ಕಾಂಪಿಟೇಷನ್ ಇರ್ತಕ್ಕಂಥ ಎಲ್ಲಾದ್ರೂ ಇರುತ್ತೆ ಕಾಂಪಿಟೇಷನ್ ಯಾವುದ್ರಲ್ಲಿ ಜೀವನದಲ್ಲಿ ಯಾರಾದರೂ ಮೇಲೆ ಬರಬೇಕೆಂದ್ರೆ ಕಾಂಪಿಟೇಷನ್ ಬೇಕು ಸ್ಪರ್ಧೆ ಬೇಕು ಆ ಸ್ಪರ್ಧೆ ಎಲ್ಲಾದ್ರಲ್ಲಿ ಇರುತ್ತೆ ಹಂಗಾಗಿ ಈ ಕ್ಷೇತ್ರದಲ್ಲೂ ಸ್ಪರ್ಧೆ ಇರುತ್ತೆ ಹಂಗಾಗಿ ಅದರಲ್ಲಿ ಯಾರು ಹೆಚ್ಚು ಅಂಕಗಳು ಪಡ್ಕೊತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೆ ನಾನು ಹಂಗಾಗಿ ಸಿಕ್ತು ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀರಿ ಆ ಥರ ಅಲ್ಲ ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಪ್ರಿಪೇರ್ ಆಗಿದ್ರಿ ಹೌದು ಸೊ ಸ್ವೀಟ್ ಸರ್ ಒಂದಿಷ್ಟು ನಿಮ್ಮ ಹಿಂದಿನ ದಿನಗಳನ್ನ ಮೆಲ್ಕ್ ಹಾಕೋಣ ಹಾಗೆ ಓದೋದ್ರಲ್ಲಿ ತುಂಬಾ ತಾವು ಮುಂದಿದ್ರ ಮುಂಚೆ ಇಲ್ಲ ನಾನು ರ್ಯಾಂಕ್ ಬರ್ಬೇಕಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾ ಇದೆ ನಾವು ಬಾಲ್ ಬ್ಯಾಟ್ಮಿಂಟನ್ ಕ್ರಿಕೆಟ್ ಎಲ್ಲ ಇದೆಯಲ್ಲ ಸೊ ನಾನು ಹಾಲ್ ರೌಂಡರ್ ಹಾಲ್ ರೌಂಡರ್ ಸೊ ಹಂಗಾಗಿ ಓದು ಅಂದರೆ ಏನಾಗುತ್ತೆ ಅಂದರೆ ಓದು ರ್ಯಾಂಕ್ ಬರಬೇಕಂದ್ರೆ ಒನ್ ಡೈರೆಕ್ಷನ್ ಎಲ್ಲ ಹೋಗ್ಬೇಕು ನಾವು ರ್ಯಾಂಕಿಗೆ ಮೈಂಡಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಲ್ರೌಂಡರ್ ಆಗಬೇಕಂತ ಹೇಳಿದ್ರೆ ಎಲ್ಲ ಇರಬೇಕಾಗುತ್ತೆ ಹಂಗಾಗಿ ಆಲ್ರೌಂಡ್ರಾಗಿ ಹೋಗಿದ್ವಿ ಅದೇ ನಮ್ದು ಇವತ್ತು ಸಕ್ಸಸ್ ಓಕೆ ಸರ್ ತಾವು ಬಹಳ ವಿಶ್ವಾಸದಲ್ಲಿ ಇದ್ದೀರಿ ಆದರೂ ಓವರ್ ಕಾನ್ಫಿಡೆಂಟ್ ಆಗಿಲ್ಲ ಅನ್ನುವ ಒಂದು ಜಾಣ್ಮೆ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗೆಯೇ ಜನರಿಗೂ ಕೇಳಿದಾಗ ಇವರೇ ನಮ್ಮ ನಾಯಕರಪ್ಪ ಅಂತ ಅವ್ರು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ತಾವು ಹ್ಯಾಕ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರಿ ಐವತ್ತು ವರ್ಷಗಳಲ್ಲಿ ಆಗದಿರೋ ಕೆಲಸಗಳನ್ನು ಐದು ವರ್ಷದಲ್ಲಿ ಮಾಡಿಬಿಡ್ಬೇಕು ಅಂತ ಅಂದರೆ ಸ್ವಲ್ಪ ನಮಗೆಲ್ಲ ಕಷ್ಟ ಆಗತ್ತೆ ಯೋಚನೆ ಮಾಡೋಕ್ಕೆ ತಮಗೊಂದು ಗೊತ್ತಿರಲಿ ಏನೇ ಮಾಡಬೇಕಾದ್ರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್ ನಾವೊಂದು ಪೇಪರಲ್ಲಿ ಒಂದು ಪ್ಲ್ಯಾನ್ ಹಾಕಿಲ್ಲ ಅಂತೇಳಿದ್ರೆ ಕೆಲಸ ಶುರು ಮಾಡೋಕ್ಕಾಗೋದೇ ಇಲ್ಲ ಆ ದಿಕ್ಕಿನಲ್ಲಿ ನಕ್ಷೆ ನಕ್ಷೆ ರೆಡಿ ಇರಬೇಕು ಆ ನಕ್ಷೆ ಜೊತೆಗೆ ಯಾವ ಕೆಲಸ ಯಾವತ್ತು ಶುರು ಮಾಡಬೇಕು ಯಾವತ್ತು ಮುಗಿಸ್ಬೇಕಂತಕ್ಕಂಥ ಶೆಡ್ಯೂಲ್ ಇರಬೇಕು ನಾವೆಲ್ಲ ಶೆಡ್ಯೂಲ್ ಹಾಕೊಂಡು ಮಾಡ್ಕೊಂಬಂದಿರತಕ್ಕಂಥ ಕೆಲಸ ಸಿವಿಲ್ ಇಂಜಿನಿಯರ್ ಅಂದರೆ ಫಸ್ಟೇ ಬಂದು ಪ್ಲಾನಿಂಗ್ ಅಂತಲೇ ನಮ್ಮ ಸಬ್ಜೆಕ್ಟ್ ಸೊ ಆ ಸಬ್ಜೆಕ್ಟಲ್ಲಿ ನಾವು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ನಾವು ಯಾರು ಐವತ್ತು ವರ್ಷ ಯೋಚನೆ ಮಾಡಬೇಕಂತ ಮಾಡಬೇಕಂತ ಇರ್ತಕ್ಕಂಥ ಕೆಲಸನ ಪ್ಲಾನಿಂಗ್ ಇಲ್ಲ ಆದರೆ ಆಗುತ್ತೆ ಅದನ್ನು ಐದು ವರ್ಷದಲ್ಲಿ ಮಾಡ್ತಕ್ಕಂಥದ್ದು ನಕ್ಷೆ ರೆಡಿ ಮಾಡ್ತಕ್ಕಂಥದ್ದು ನನ್ನ ವೃತ್ತಿ ಹಂಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಏನೂ ದೊಡ್ಡ ವಿಷಯ ಇಲ್ಲ ಆ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಶಿಡ್ಲಘಟ್ಟ ಐವತ್ತು ವರ್ಷದಲ್ಲಿ ಏನು ಕೆಲಸ ಆಗಿಲ್ಲ ಐದು ವರ್ಷದಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನಕ್ಷೆ ಹಾಕೋದು ನಿಮ್ಮ ವೃತ್ತಿ ಈಗ ನೆಕ್ಸ್ಟು ಸೇವೆ ಮಾಡೋದು ಕೂಡ ಪ್ರವೃತ್ತಿ ಆಗಿದೆ ಆಲ್ರೆಡಿ ಹಾಗಾಗಿ ಜನ ನಿಮ್ಮ ಆಲ್ರೆಡಿ ಕೆಲಸಗಳನ್ನು ನೋಡಿದಾಗ ಅವರಿಗೆ ವಿಶ್ವಾಸದಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ದಟ್ಸ್ ದ ಪಾಸಿಟಿವ್ ನೋಟ್ ನಿಮ್ಮ ವೀಕ್ನೆಸ್ ಏನು ನಮ್ಮ ವೀಕ್ನೆಸ್ ನಮ್ಮ ಇವತ್ತು ಒಂದು ಮನೆಗೆ ಒಂದು ಮತ ಕೇಳೋಕ್ಕೆ ಹೋಗಿದ್ವಿ ಇಬ್ಬರು ಹೆಣ್ಮಕ್ಳು ಎಂಟು ವರ್ಷ ಒಂದು ಹೆಣ್ಮಗುವಿಗೆ ಒಂದು ಮಗುವಿಗೆ ಹತ್ತು ವರ್ಷ ಇಬ್ಬರಿಗೂ ಏನಾಗಿದೆ ಎರಡೂ ಕಾಲೂ ಕದಲ್ಸಕ್ಕೆ ಆಗ್ತಾಯಿಲ್ಲ ತುಂಬ ಚೆನ್ನಾಗಿದ್ದರು ಎರಡು ನರ್ವ್ಸ್ ವೀಕ್ ಆಗಿ ಅವರು ಇಬ್ಬರಿಗೂ ನಡೆಯೋಕ್ಕಾಗ್ತಾಯಿಲ್ಲ ಆ ಮತ ಕೆಳಗೆ ಮನೆಗೆ ಹೋದಾಗ ನನಗೆ ಹೇಳಿದ್ರು ಅವ್ರ ಮನೇಲಿ ಇಬ್ಬರು ಹೆಣ್ಮಕ್ಕಳಿಗೆ ತೊಂದರೆ ಹಿಂಗೆ ಆಗಿದೆ ಅಂತ ಬಟ್ ನಾವು ಬರ್ತೀವಿ ಅಂತ ಏನು ಮಾಡಿದರೆ ಅವ್ರನ್ನ ರೂಮ್ ಒಳಗಡೆಗೆ ಮಲಸ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ನಾನು ಹಿಂಗೆ ಅಂದರು ನಾನು ನೋಡಬೇಕಂತ ಒಡ್ದು ಲೈಟು ಆಫ್ ಇತ್ತು ಆನ್ ಮಾಡಿದ್ರೆ ಭಾವನೆಗಳು ಇದ್ರೇ ಆತನಿಗೆ ಮನುಷ್ಯ ಅಂತೀವಿ ಹೃದಯವಂತ ಅಂತೀವಿ ನಾಯಕರು ಆಗಬೇಕು ಅಂದಾಗ ಖಂಡಿತವಾಗ್ಲೂ ಆ ಹೃದಯವಂತಿಕೆ ಭಾವನೆಗಳು ಬಹಳ ಕೆಲವೊಂದು ಸಲ ಅದು ಸ್ಟ್ರೆಂಥೂ ಆಗುತ್ತೆ ವೀಕ್ನೆಸ್ಸು ಆಗುತ್ತೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಭಾವನಾತ್ಮಕ ಕ್ಷಣಗಳು ಯಾವುದಾದ್ರೂ ಇದೆ ಅಂತ ಅನಿಸುತ್ತಾ ತುಂಬ ಜನ ಊಟಕ್ಕಿಲ್ಲ ಅಂದರೆ ಕೂಲಿ ಮಾಡ್ಬೋದು ಒಬ್ಬ ಮನುಷ್ಯರಿಗೆ ಮದುವೆ ಆದಮೇಲೆ ಆಗ್ತಕ್ಕಂಥದ್ದು ಮಕ್ಕಳಾದ ಮೇಲೆ ಮಕ್ಕಳನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದು ಆಸೆ ಎಲ್ಲರಿಗೂ ಅವ್ರ ಮಕ್ಕಳವ್ರಿಗೆ ಮುದ್ದು ಬೆಳೆಸೋ ಕ್ಷಣಗಳಲ್ಲಿ ಕೂಲಿಬೇಕಾದ್ರೆ ಮ ಮಾಡಿಸ್ತಾರೆ ಈ ಆರೋಗ್ಯ ಕೆಟ್ಟರೆ ಆ ಆರೋಗ್ಯ ರೆಡಿ ಮಾಡೋಕ್ಕೆ ಅವರ ಜೀವನಾಪೂರ್ತಿ ಮೂಡಿಬಿಡ್ತಾರೆ ಅದು ನಮ್ಮ ಶಿಟ್ಲಗಢದಲ್ಲಿ ಒಂದು ಫೆಸಿಲಿಟಿ ಇಲ್ಲ ಎಮರ್ಜೆನ್ಸಿ ಕೇರಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನಗೆ ಮಂಡ್ಯದಲ್ಲಿ ತುಂಬ ಸ್ನೇಹಿತರು ಇದ್ದಾರೆ ನಾವು ಮೈಸೂರು ಹೋಗ್ಬೇಕಾದ್ರೆ ಆನ್ವೇ ಹೋಗ್ತಾ ಇದ್ವಿ ಸುಮಾರು ಒಂದು ಎರಡು ಸರಿ ಬರಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದೆ ಒಬ್ಬ ವ್ಯಕ್ತಿನ ಒಂದು ಹದಿನೈದು ದಿವಸ ಬಿಟ್ಟು ತಿರುಗಿ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ರೆ ಅವ್ರ ಫೋನು ರಿಂಗಾಯಿತು ಅವ್ರು ಮಗಳು ತಗೊಂಡ್ರು ಯಾಕಪ್ಪ ಅಂತ ಕೇಳಿದ್ರೆ ಹೃದಯಾಘಾತ ಆಗಿ ಅರ್ಧ ಗಂಟೆಯಲ್ಲಿ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಆ ಎಮರ್ಜೆನ್ಸಿ ಕೇರ್ ಅಂತಕ್ಕಂಥ ಒಂದು ಮಂಡ್ಯದಲ್ಲಿ ಇದ್ದಿದ್ದರೆ ಅವರು ಉಳಿದಿರ್ತಾ ಇದ್ದರು ನಮ್ಮ ರಾಷ್ಟ್ರ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ದೇಶ ವಿದೇಶ ನೋಡ್ತಾ ಇದೆ ಒಂದು ಊರಲ್ಲಿ ಒಂದು ಎಮರ್ಜೆನ್ಸಿ ಕೇರ್ ಮಾಡೋಕ್ಕೆ ಆಗೋಲ್ಲ ಅಂತೇಳಿದ್ರೆ ಇದು ಯಾರ ದುರಾದೃಷ್ಟ ಇದು ಏನು ಮಾಡೋಕ್ಕಿಲ್ಲ ಹೇಳಿ ಇವತ್ತು ಕೆಲಸ ಮಾಡಬೇಕಂತ ಒಂದು ಆಲೋಚನೆ ಇದ್ದು ಜನನಾಯಕರು ರಾಜಕಾರಣ ಮಾಡಬೇಕು ಇಲ್ಲ ರಾಜಕಾರಣಕ್ಕೆ ಬರಬಾರ್ದು ಸೇವೆ ಮಾಡ್ತೀವಿ ಅಂತ ಹೆಸರಲ್ಲಿ ಸೇವೆ ಮಾತ್ರನೇ ಮಾಡಬೇಕು ರಾಜಕಾರಣದಲ್ಲಿ ಹೃದಯವಂತರ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆಯಾ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ರಾಜಕಾರಣದಲ್ಲಿ ಎಂಟರ್ಟೈನ್ ಮಾಡಬೇಕು ನಮ್ಮ ಜನ ಕೆಲಸ ಮಾಡೋನ್ನ ಗೆಲ್ಲಿಸ್ಬೇಕು ನಾನು ನಮ್ಮ ಜನಗಳಿಗೆ ಕೂಡ ನಾನು ಸಿಕ್ಕದವ್ರಿಗೆ ಒಂದು ಜನ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಜನ ನಾಯಕರನ್ನ ಆಯ್ಕೆ ಮಾಡಬೇಕಂದ್ರೆ ಸೇವಕರಾಗಿರ್ತಕ್ಕಂಥ ನಾಯಕ ಮಾಡಿ ಅಂತ ನಾನು ನಾನು ಹೇಳ್ತಾ ಇದ್ದೀನಿ ನಾನು ಅದನ್ನೇ ಕೂಡ ಈಗ ಕೇಳ್ತಾ ಇದ್ದೀನಿ ಎಸ್ ಸರ್ ನಿಮ್ಮ ಸೇವಾ ಮನೋಭಾವನೆಯನ್ನು ಗಮನಿಸ್ತಾ ಹೋದರೆ ಬಹಳಷ್ಟು ನಾಯಕರು ಇರಬಹುದು ಇವರ ಹಿಂದೆ ಅಂತ ನಮಗೆ ಸಲ ಅನಿಸುತ್ತೆ ಈಗಾಗಲೇ ಮೋದಿಜಿ ಬಗ್ಗೆ ಹೇಳಿದ್ರಿ ಹಾಗೆ ಇನ್ನೊಂದು ವಿಚಾರ ನಾನು ಕೇಳಲೇಬೇಕು ಸಾಮಾನ್ಯವಾಗಿ ಯಾವುದಾದ್ರೂ ಕಚೇರಿಗೆ ಎಂಟ್ರಿ ಕೊಟ್ಟರೆ ಲೀಡರ್ಸ್ಗಳು ಯಾವುದೋ ವಿಗ್ರಹಗಳನ್ನು ಇಟ್ಟಿರ್ತಾರೆ ಅವರು ಪೂಜೆ ಮಾಡೋ ದೇವ್ರ ಫೋಟೋ ಹಾಕಿರ್ತಾರೆ ಆದರೆ ತಾವು ಕಚೇರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇರುತ್ತೆ ಅವರೇ ನಮ್ಮ ದೇವರು ನಮ್ಮ ಅಣ್ಣವ್ರಿಗೆ ದೇವರವರು ಅಂತ ಆಫೀಸಲ್ಲಿ ಇದ್ರು ಎಷ್ಟು ಸರ್ ಇದು ಯಾವ ರೀತಿಯಾದಂಥ ಬಾಂಡೇಜ್ ಇಟ್ಕೊಂಡಿದ್ರಿ ಅಪ್ಪ ಅವರ ಒಡನಾಟದ ಬಗ್ಗೆ ಹೇಳ್ಕೊಳ್ಬೋದಾ ಈ ಟೈಮ್ದಲ್ಲಿ ಹೇಗೆ ಅವ್ರನ್ನ ಜ್ಞಾಪಿಸ್ಕೊಳ್ತೀರಿ ಮನುಷ್ಯ ಮಾಡಿದ ಕೆಲಸ ಹೆಂಗೆ ಅಂತ ಹೇಳಿದ್ರೆ ಅಪ್ಪ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಅದು ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ ನಾವು ಅವರಿಗೆ ತುಂಬ ಒಡನಾಟ ಅವರ ವಜ್ರೇಶ್ವರಿ ಆಫೀಸ್ ಕೂಡ ನಾನು ಇಂಟೀರಿಯರ್ ಮಾಡಿಕೊಟ್ಟಿದ್ದೆ ನಾವು ಅವ್ರ ಜೊತೆ ಒಂದು ಸಿನಿಮಾ ಕೂಡ ಮಾಡಬೇಕಂತ ಒಂದು ಇತ್ತು ಯಾಕಂತೇಳಿದ್ರೆ ತುಂಬ ಒಡನಾಡು ಚೆನ್ನಾಗಿರ್ಬೇಕಾದ್ರೆ ಮಾಡೋಣ ಅಂತ ಹೇಳ್ತಾಯಿದ್ರು ನಾವು ಒಂದಷ್ಟು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದಿತ್ತು ಅವರು ಮಾಡ್ತಾಯಿದ್ರು ಜೊತೆಗೆ ವ್ಯಾಪಾರ ಮಾಡೋದು ಅಂತ ಇತ್ತು ನಮ್ಮ ಸದಾಶಿವನಗರ ಮನೆ ಹತ್ರ ಅವರು ಮನೆ ಇದೆ ನಾವು ನನ್ನ ಆಫೀಸು ಮನೆ ಒಂದೇ ಕಡೆ ಇದೆ ಮೇಲೆ ಮನೆ ಆಫೀಸ್ ಇದೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆ ರೋಡಲ್ಲಿ ಬಂದಾಗ ಒಂದೇ ನಿಮಿಷ ಹಂಗೆ ಮೇಲೆ ಬಂದುಬಿಡೋರು ಆ ನಮ್ಮ ಸೆಕ್ಯೂರಿಟಿನ ಅವ್ರು ಬಂದಿದ ತಕ್ಷಣ ಎಲ್ಲ ಅಲರ್ಟ್ ಆಗ್ಬಿಡೋರು ಖುಷಿಯಾಗ್ಬಿಡ್ರೆಲ್ಲ ಏ ಬಂದ್ರು ದೇವ್ರು ಬಂದಂಗೆ ಬಂದರಲ್ಲಪ್ಪ ಅಂತ ಅಷ್ಟೊಂದು ಹೆಲ್ತ್ ಚೆನ್ನಾಗಿದ್ದು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಕೊನೆಗೂ ಅವ್ರನ್ನ ಉಳಿಸ್ಕೊಳ್ಳೋಕೆ ಯಾರ ಕೈಲೂ ಆಗಲಿಲ್ಲ ಮನುಷ್ಯ ಹುಟ್ಟಿದ ತಕ್ಷಣವೇ ಡೇಟ್ ಫಿಕ್ಸ್ ಆಗಿರುತ್ತೆ ಅದು ಗೊತ್ತಿರಲ್ಲ ಯಾವತ್ತು ಏನು ಅಂತ ಸಾಧನೆ ಮಾತ್ರ ತುಂಬ ಬೇಗ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಯಾವತ್ತೇನು ಅಂತ ಸಾಧನೆ ಮಾತ್ರನೇ ಉಳಿಯೋದು ಹಂಗಾಗಿ ನಾವು ಅವತ್ತೇ ಫಿಕ್ಸ್ ಆದವು ಅಪ್ಪ ಅವರು ಯಾವತ್ತೂ ನಮ್ಮ ಕಣ್ಮುಂದೆ ಇಲ್ಲ ಅಪ್ಪ ಅವರು ಇಂಥ ನಾನು ನನಗೆ ಹೇಳೋರು ಬ್ರದರ್ ನೀನು ಸ್ವಲ್ಪ ಹಂಗೆ ಮಾಡಬೇಕು ಹಿಂಗೆ ಎಕ್ಸರ್ಸೈಸ್ ಮಾಡಬೇಕು ಆ ಥರ ಎಕ್ಸೈಸ್ ಮಾಡಬೇಕು ನಾನು ಸ್ವಲ್ಪ ಬೆಳಿಗ್ಗೆ ಲೇಟ್ ಮಲಗಿದ್ರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳೋದು ಇದ್ದರು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ವಲ್ಪ ನೀವು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಹೊಟ್ಟೆ ಕಮ್ಮಿ ಆಗುತ್ತೆ ಫಿಟ್ ಹೇಳ್ತಾ ಹೇಳ್ತಾಯಿದ್ರು ವರ್ಕೌಟ್ ಮಾಡ್ತೀರ ವಾಕ್ ಮಾಡ್ತೀವಿ ಬಟ್ ಇದೆಲ್ಲ ಆದಮೇಲೆ ನಮಗೆ ಅಷ್ಟೊಂದು ವರ್ಕೌಟ್ ಮಾಡೋದೇ ಉಳಿಲಿಲ್ಲ ಅಂತ ಹೇಳಿದ್ರೆ ಏನಪ್ಪ ಅಂತ ನಮಗೆ ಅದೊಂದು ದುಃಖ ಇದೆ ಹಂಗಾಗಿ ಅವ್ರು ಮಾ ಅವ್ರು ಮಾಡ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ನಾವೊಂದು ಇನ್ಸ್ಪೈರ್ ತಗೊಂಡು ನಾವೊಂದು ಏನಾದರೂ ಕೈಯಲ್ಲಾದರೂ ಒಂದು ಸೇವೆ ಮಾಡಬೇಕು ಕೆಲಸ ಮಾಡಬೇಕು ಅಂತ ಅವತ್ತೇ ತೀರ್ಮಾನ ಮಾಡಿದ್ವಿ ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟಿದ ಮೇಲೆ ಹೋಗೋದು ಗ್ಯಾರಂಟಿ ಶಾಶ್ವತ ಒಂದೇ ಮಾಡಿರ್ತಕ್ಕಂಥ ಕೆಲಸ ಹಂಗಾಗಿ ನಾವೇನು ಸಂಪಾದನೆ ಮಾಡಿರ್ತೀವಿ ನಮ್ಮ ಹಿಂದೆ ಬರೋಲ್ಲ ವಂಡರ್ಫುಲ್ ಸರ್ ನಿಮ್ಮ ಜೀವನದ ಹಾದಿಯನ್ನು ಗಮನಿಸಿದಾಗ ನೀವು ಪಟ್ಟಂಥ ಕಷ್ಟ ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ಯಾವ ರೀತಿ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಮಿಂದ ಕಲಿಬಹುದು ಅಂತ ಅನಿಸುತ್ತೆ ಭಾಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಜೀವನದ ಪ್ರತಿ ಹಂತಗಳನ್ನು ಗಮನಿಸಿದಾಗ ಪ್ರತಿಯೊಂದು ಮೆಟ್ಟಿಲನ್ನೂ ಕೂಡ ನಮ್ಮ ಅಭಿವೃದ್ಧಿಯ ಜೊತೆಗೆ ಜನರ ಅಭಿವೃದ್ಧಿ ಆಗಬೇಕು ಅಂತ ನೀವು ಕಾಣೋ ಕನಸಿದೆಯಲ್ಲ ಅದಕ್ಕೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ ಈ ಬಾರಿ ಚುನಾವಣೆ ಬಹಳ ಪೈಪೋಟಿಯಿಂದ ಕೂಡಿರುತ್ತೆ ಅನ್ನುವ ಒಂದು ನಿರೀಕ್ಷೆ ಜನರಲ್ಲೂ ಕೂಡ ಇರುತ್ತೆ ಪವರ್ ಟಿ ವಿ ಮೂಲಕ ನಿಮ್ಮ ಪ್ರಜ್ಞಾವಂತ ಮತದಾರರಿಗೆ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ತಮ್ಮ ಕೊನೆ ಮಾತು ನಮ್ಮ ಮಧುಬಾಂಧ ದೇವರುಗಳಿಗೆ ಇಷ್ಟೇ ನಾನು ಕೇಳೋದು ಒಂದು ಕ್ಷಣದಲ್ಲಿ ಮಾಡ್ತಕ್ಕಂಥ ವೋಟ್ ಐದು ವರ್ಷ ಕೆಲಸ ಮಾಡ್ತಕ್ಕಂಥ ಪವರ್ ಇದೆ ಅದನ್ನು ತಾವು ತುಂಬ ಯೋಚನೆ ಮಾಡಿ ತೂಕ ಮಾಡಿ ಯಾರು ಕೆಲಸ ಮಾಡ್ತಾರೆ ಕೆಲಸ ಮಾಡೋಕ್ಕಾಗುತ್ತೆ ಯಾವ ಪಕ್ಷ ಬಂದರೆ ಕೆಲಸ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ ಮತ ಮಾಡಿ ಮತದಾನ ನಿಮ್ಮ ಹಕ್ಕು ಮತ ಮಾಡೋದು ದಯವಿಟ್ಟು ಮರಿಬೇಡಿ ನಮಸ್ಕಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಾನು ನಿಮ್ಮ ರಾಘವ ಸೂರ್ಯ ನೋಡ್ತಾರೆ ಪವರ್ ಟಿವಿ ಇದು ನಿಮ್ಮ ಶಕ್ತಿ ನಮಸ್ಕಾರ